ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಪಿ ನಡ್ಡಾರವರು ಧ್ವಜಾರೋಹಣವನ್ನು ನೆರವೇರಿಸಿದ್ದಾರೆ. ದೆಹಲಿಯಲ್ಲಿ ಧ್ವಜಾರೋಹಣದ ನಂತರ ಮಾತನಾಡಿದಂತಹ ಅವರು, ದೇಶವನ್ನ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ನಮ್ಮೆಲ್ಲರ ಸಹಕಾರ ಬೇಕಾಗಿದೆ ಅಂತ ಹೇಳಿದ್ರು. ಪ್ರತಿಯೊಬ್ಬರೂ ಕೂಡ ಅಭಿವೃದ್ಧಿಯತ್ತ ಸಾಗಿದ ದೇಶವಲ್ಲ, ಅಭಿವೃದ್ಧಿಯಾಗಿದ ದೇಶವನ್ನ ಕಾಣೋದಕ್ಕೆ ಕನಸು ಕಾಣ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ಯುವಜನರು, ಮಹಿಳೆಯರು, ದಲಿತರು, ರೈತರು ಮತ್ತು ಅಧಿಕಾರಿಗಳು ಎಲ್ಲರೂ ಕೂಡ ಶ್ರಮಿಸಬೇಕು, ಎಲ್ಲರ ಅಭಿವೃದ್ಧಿ ನಮ್ಮ ಗುರಿಯಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬನ್ನಿ, ಹಾಗಾದ್ರೆ ಜೆ ಪಿ ನಡ್ಡಾರವರು ಮತ್ತೆಷ್ಟು ವಿಷಯಗಳನ್ನ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಆಜಾದಿ ಕೆ ಅಮೃತ ಕಾಲ ಕೆ ಲಿಯೆ ಹಮ್ ಸಭಿ ಸಂಕಲ್ಪಿತ ಹೈ. 78th स्वतंत्रता दिवस इंडिपेंडेंस डे मना रहा है. सारे देश में खुशनुमा माहौल है और सारा देश जब 78वां अपना स्वतंत्रता दिवस मना रहा है तो अपने इस अमृत काल के आह्वान के लिए भी चाहे हमारे युवा हो, चाहे हमारे किसान हो, चाहे हमारे महिलाएं हो, चाहे हमारे दलित भाई हो, चाहे हमारे आदिवासी भाई हो, सभी कृत संकल्प है कि हमने इस देश को विकसित राष्ट्र बनाना है. ಪ್ಯಾರಿಸ್ ಒಲಿಂಪಿಕ್ಸ್ ಇದೀಗ ಮುಕ್ತಾಯಗೊಂಡಿದ್ದು ಕ್ರೀಡಾಪಟುಗಳೆಲ್ಲ ಭಾರತಕ್ಕೆ ವಾಪಸ್ಸಾಗಿದ್ದಾರೆ. ಇನ್ನು ಕ್ರೀಡೆಯಲ್ಲಿ ಭಾಗವಹಿಸಿದ್ದ ಕ್ರೀಡಾಪಟುಗಳು ಜೊತೆಗೆ ಪದಕವನ್ನ ಗೆದ್ದಂತಹ ಕ್ರೀಡಾಪಟುಗಳ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ನಿವಾಸದಲ್ಲಿ ಅವರನ್ನು ಆಹ್ವಾನಿಸಿ ಸಂವಾದವನ್ನ ನಡೆಸಿದ್ದಾರೆ, ಅಥವಾ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಪದಕ ಗೆದ್ದಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸಿದ್ರು, ಜೊತೆಗೆ ಅವರ ಎಕ್ಸ್ಪೀರಿಯನ್ಸ್, ಅವರ ಅನುಭವ ಯಾವ ರೀತಿ ಇತ್ತು ಅನ್ನೋದರ ಬಗ್ಗೆಯೂ ಕೂಡ ಪ್ರಧಾನಿ ಮೋದಿಯವರು ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಕ್ರೀಡಾಪಟುಗಳು ಕೂಡ ಮೋದಿಯವರನ್ನ ಭೇಟಿಯಾಗಿ ಬಹಳ ಸಂತಸವನ್ನ ವ್ಯಕ್ತಪಡಿಸಿದ್ರು, ಜೊತೆಗೆ ತಾವು ಗೆದ್ದಂತಹ ಪದಕವನ್ನ ಅವರಿಗೆ ತೋರಿಸಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಬನ್ನಿ, ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ದೃಶ್ಯಗಳಿದ್ದಾವೆ ನೋಡೋಣ. और मेडल दरअसल हॉकी टीम को मिला है, ब्रॉन्ज मेडल जीत कर आई है हमारी हॉकी टीम, तो उनसे मुलाकात प्रधानमंत्री नरेंद्र मोदी करते हुए नजर आए. वहीं मनु भाकर से भी मुलाकात प्रधानमंत्री नरेंद्र मोदी ने की है, तो बेहद ही खास और बेहतरीन तस्वीरें. तो ये तस्वीरें इस वक्त आपको दिखा रहे हैं, अब से कुछ देर पहले की ये तस्वीरें हैं जब ओलंपिक के जो पदक विजेता हैं उनसे प्रधानमंत्री ने मुलाकात की है. और कहीं ना कहीं एक अलग ही मंत्र भी प्रधानमंत्री इस दौरान देते हुए नजर आए. देखिए सभी लोग कितना ध्यान से प्रधानमंत्री को सुन रहे हैं, और साथ ही जो खिलाड़ी थे उनसे मुलाकात करते हुए उनके मन की जो बात है. 78ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ನಾಗಪುರದಲ್ಲಿರುವಂತಹ RSS ಕಚೇರಿ ಮುಂದೆನೂ ಕೂಡ ಧ್ವಜಾರೋಹಣವನ್ನ ನೆರವೇರಿಸಲಾಗಿದೆ. ಇನ್ನು ಈ ಒಂದು ಕೆಲಸವನ್ನ ಮೋಹನ್ ಭಾಗವತ್ ಅಥವಾ RSS ನ ಮುಖ್ಯಸ್ಥರಾಗಿರುವ ಮೋಹನ್ ಭಾಗವತ್ ಅವರು ನೆರವೇರಿಸಿದ್ದಾರೆ. ಇದಾದ ನಂತರ ತಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಮೋಹನ್ ಭಾಗವತ್ ಅವರು ಏನ್ ಹೇಳ್ತಾರೆ, ಕಾರ್ಯಕ್ರಮ ಯಾವ ರೀತಿ ಜರುಗ್ತು ನೋಡೋಣ. ಧ್ವಜಾರೋಹಣ ರಾಜ್ಯದಲ್ಲಿ ಮಳೆಯ ಅಬ್ಬರ ಮತ್ತಷ್ಟು ಆರಂಭವಾಗಿರೋ ಹಾಗೆ ಕಾಣ್ತಾ ಇದೆ. ಮಳೆಯ ಜೊತೆಗೆ ಅವಾಂತರಗಳು ಕೂಡ ಶುರುವಾಗಿರುವ ಹಾಗೆ ಕಾಣ್ತಾ ಇದೆ. ಯಾಕೆಂದ್ರೆ ಬಾಗಲಕೋಟೆಯ ರಬಕವಿ ಬನ್ಹಟ್ಟಿ ಪಟ್ಟಣದಲ್ಲಿರುವಂತಹ ಬನ್ಹಟ್ಟಿಯ SRA ಮೈದಾನದ ಕಾಂಪೌಂಡ್ ಇದೀಗ ಧಾರಾಕಾರ ಮಳೆಯಿಂದಾಗಿ ಕುಸಿದು ಬಿದ್ದಿದೆ. ಇನ್ನು ಈ ವಿಡಿಯೋ ಅಲ್ಲಿರುವಂತಹ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಕಷ್ಟು ಸದ್ದು ಮಾಡ್ತಾ ಇದೆ. ನೋಡ್ತಾ ಇದ್ದ ಹಾಗೆ ಕಾಂಪೌಂಡ್ ಕುಸಿದು ಬಿದ್ದಿದೆ. ಬನ್ನಿ, ಹಾಗಾದ್ರೆ ದೃಶ್ಯಗಳು ಯಾವ ರೀತಿ ಇದ್ವು ನೋಡೋಣ. ಮಾಮು ಬೇರೆ ಮೀರಿ ಆಯ ಬಂದ್ ಮೊದ್ಲ ತಳ್ಳು ಮಾಡಿದ್ ನಾವು
ಗಾಡಿ ಅವ್ರು ನೀರು ತುಂಬ ಜನರು.